ಗಳಲ್ಲಿ ಜಾಯಿನ್ ಆಗ್ತಾರೆ. ಸೊ ಈಗ ಬೆಳಗಾವಿದು ಕೂಡ ಸರ್ ತುಂಬಾ ಕುತೂಹಲ ಇತ್ತು, ಬೆಳಗಾವಿ, ಚಿಕ್ಕೋಡಿ, ಇದು ಹುಬ್ಬಳ್ಳಿ ಇದೆಲ್ಲ. ಸೊ ಆದರೆ ಇಲ್ಲಿ ಇಬ್ಬರು ಮಿನಿಸ್ಟರ್ ಮಕ್ಕಳೇ. ಸೊ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು 10ನೇ ಸ್ಥಾನದಲ್ಲಿ ಕೂಡ ಮುನ್ನಡೆಯನ್ನು ಸಾಧಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಿಮ್ಮ ಪಕ್ಷದ ತುಂಬ ಆರೋಪಗಳನ್ನ ಲಕ್ಷ್ಮೀ ಮೇಡಮ್ ಅವ್ರು ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅವ್ರು ಮಾಡಿದ್ರು. ಅವ್ರು ಇಲ್ಲಿನವರಲ್ಲ, ಟಿಕೆಟ್ಗೋಸ್ಕರ ನಮ್ಮ ಪಕ್ಷಕ್ಕೆ ಬಂದರು, ಅಲ್ಲಿ ಟಿಕೆಟ್ ಸಿಕ್ಕಲಿ ನಮ್ಮ ಪಕ್ಷಕ್ಕೆ ಬಂದರು, ಎಮ್ ಎಲ್ ಸಿ ಮಾಡಿದ್ರು, ಅದಾದಮೇಲೆ ತಿರ್ಗಾ ವಾಪಸ್ ಹೋಗ್ತಿದ್ದಾರೆ. ಸೊ ಇವ್ರು ನಮ್ಮ ಕ್ಷೇತ್ರದವರಲ್ಲ, ಇಲ್ಲಿ ಬಂದು ಏನು ಸಾಧಿಸ್ತಾರೆ, ಅವ್ರ ಪಕ್ಷದವರು ಇವ್ರು ಬೇಡವಾಗಿದ್ದಾರೆ, ಈ ಥರ ಆರೋಪಗಳೆಲ್ಲ ಇತ್ತು. ಒಬ್ಬರು ಮಾಜಿ ಮುಖ್ಯಮಂತ್ರಿ ಕೂಡ ಹೌದು, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಒಬ್ಬರು. ಎಲ್ಲ ಒಂದು ಕಡೆ ನಿಮ್ಮ ಈ ಟೀಕೆ ಟಿಪ್ಪಣಿಗಳಿಗೆ ಸರಿಯಾದಂತಹ ಉತ್ತರ ಇವಾಗ ಜಗದೀಶ್ ಶೆಟ್ಟರ್ ಕೊಡ್ತಿದ್ದಾರೆ ಅಂತ ಅನ್ಸ್ತಿಲ್ವ ಸರ್? ಎಷ್ಟೊಂದು ಜನ ಏನೋ ಮರ್ತು ಬಿಟ್ಟಿದ್ದಾರೆ ನಿಮ್ನ, ನಾನು ಜ್ಞಾಪಿಸ್ತೀನಿ. ಏನಂತ ಹೇಳಿದ್ರೆ, ಆಡಿಯೋ ಇದೆಯಾ? ಬರ್ತಿದ್ಯಾ? ಓಕೆ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಜಗದೀಶ್ ಶೆಟ್ಟರ್ ಮೃಣಾಳ್ ಹೆಬ್ಬಾಳ್ಕರ್ ವಿರುದ್ಧ ಲೀಡ್ ಅಲ್ಲಿದ್ದಾರೆ ಅನ್ನೋದು ಎಷ್ಟೊಂದು ಜನಕ್ಕೆ ಖುಷಿಯ ಒಂದು ಸಂಗತಿ. ಬಿಜೆಪಿ ಅವ್ರಿಗೆ 10ನೇ ಸುತ್ತಿನಲ್ಲೂ ಲೀಡ್, ಕಾರಣ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಾ ಕೆಲಸ ಮಾಡಿದ್ದಾರೆ, ಒಬ್ಬರು ಶಾಸಕಿಯಾಗಿ, ಮಂತ್ರಿಯಾಗಿ, ಜನಪರವಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ನಾವು ಯಾಕಂದ್ರೆ ಬೆಳಗಾಮ ನಮ್ಗೆ ಬಾರಿ ಒಡನಾಟ ಇಟ್ಕೊಂಡಿರುವಂತ ಊರು ಪಾಪ, ಅಲ್ಲೆಲ್ಲ ಅವರು ತುಂಬಾ ಜನಗಳಿಗೆ ಸ್ಪಂದಿಸಿ ಏನೇನು ಕೆಲಸ ಮಾಡ್ಕೊಟ್ಟಿಲ್ಲ. ಬಟ್ ಈ ನೀವು ಲೀಡ್ ನೋಡ್ತಿರೋದು ಏನಿರ್ಬೋದು ಅನ್ನೋದು ನೀವು ಯಾರು ಊಹಿಸಕ್ಕಾಗೋದಿಲ್ಲ. ಜಗದೀಶ್ ಶೆಟ್ಟರ್ಗು ಗೋ ಬ್ಯಾಕ್ ಅಂತ ಸ್ಟಾರ್ಟ್ ಆಗಿತ್ತು ಅಲ್ಲಿ, ನೆನಪಿದೆ? ಹೌದು, ಜಗದೀಶ್ ಶೆಟ್ಟರ್ಗೆ ಗೋ ಬ್ಯಾಕ್ ಅಂತಿತ್ತು. ಆಮೇಲೆ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಬಂದ್ರು, ತಿರ್ಗಾ ಪಕ್ಷಕ್ಕೆ ಬಂದ್ರು ಅಂತ ಅವ್ರ ಮೇಲೆ ಒಂದು ಹಸುವೆ ಆಯ್ತು, ಇವ್ರಿಗೆ ಮತ ಹಾಕ್ಬಾರ್ದು. ಜಗದೀಶ್ ಶೆಟ್ಟರ್ಗೆ ಕೈ ಹಿಡಿದಿರುವಂತ ಏಕೈಕ ವಿಷಯ ಅಂದ್ರೆ ನೇಹದ ಮರ್ಡರ್, ಹುಬ್ಳಿದು ಅಲ್ಗೋ ಎಫೆಕ್ಟ್ ನೇಬರ್, ಹಿಂಗೆ ನಮ್ಮ ರಾಜೇಶ್ವರಿ ನಗರಕ್ಕೆ ಹೆಂಗಿರಿ ಇದ್ದಂಗೆ ಅಟ್ಯಾಚ್. ಸೊ ಆ ನೇಹ ಹತ್ಯೆಯ ಕೇಸ್ ಏನಾಗಿದೆ, ಆ ಸಿಂಪತಿನ ಚೇಂಜ್ ಮಾಡೋದ್ರಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಯ್ತು ಜಗದೀಶ್ ಶೆಟ್ಟರ್. ಆಮೇಲೆ ಬಿಜೆಪಿ ಲೀಡರ್ಗಳಲ್ಲಿ ಹೋಗಿ ಅವರಲ್ಲಿ ಕನ್ವಿನ್ಸ್ ಮಾಡಿದ. ಆಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಆಗಿದೆ, ಹೌದು, ಅದನ್ನ ಹೆಚ್ಚಿದಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ, ಅದನ್ನ ಬಿಜೆಪಿ ಅವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು, ಅದು ಬೆಳಗಾವಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ಆಮೇಲೆ ನಾನು ಆಡಿಯೋ ಸೊ ಮರಾಠಿ ಮರಾಠ ಅಲ್ಲ, ಮರಾಠ ಅಂದ್ರೆ ಒಂದು ಜಾತಿ, ಮರಾಠಿ ಸ್ಪೀಕಿಂಗ್, ಮರಾಠಿ ಮಾತೃಭಾಷೆ ಇರುವಂತ ಜನಗಳು ಯಾರಿಗೆ ಮತ ಹಾಕ್ತಾರೋ ಅವ್ರು ಗೆಲ್ತಾರೆ. ನೀವು ವಿಶ್ಲೇಷಣೆ ಮಾಡಿದ್ರಿ, ನಾವು ಮಾಡಿದ್ರಿ, ಅದು ಒಂದು ಕಾಮನ್ ಸೆನ್ಸ್. ಅದು ಕೆಲವು ನಾಯಕರು ಮರಾಠಿನಲ್ಲಿ ಭಾಷಣ ಕೂಡ ಮಾಡಿದ್ರು, ಮಾಡಬೇಕಾಗ್ತದೆ. ಆಮೇಲೆ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಮರಾಠಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅವರು ಮರಾಠಿ ಅವ್ರ ಹತ್ರ ಮರಾಠಿಲೇ ಮಾತಾಡ್ತಾರೆ. ಈಗ ನಾನು ನನ್ನ ಯಾರು ಮುಸ್ಲಿಂ ಗೆಳೆಯರ್ ಬಂದ್ರೆ ನಾನು ಉರ್ದುಲೇ ಮಾತಾಡ್ತೀನಿ. ಅದೊಂದು ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ಗೌರವಿಸೋಣ, ಗೌರವ. ಆಮೇಲೆ ನಾವು ಅವರಲ್ಲಿ ಒಬ್ಬರಾಗ್ಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ತೀವಿ, ತಪ್ಪೇನಿಲ್ಲ. ಆದ್ರೆ ಅದು ಮರಾಠಿ ಓಟ್ಗಳು ಯಾವ ಕಡೆ ಹೋಗ್ತವೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ ಲೀಡ್ ನಿಮಗೆ ಕಾಣ್ತಿರೋದು ಅದೇ ಇದು. ಓಕೆ ಸರ್, ನೋಡೋಣ. ಇನ್ನು ಸರ್ ಬಳ್ಳಾರಿ ವಿಚಾರಕ್ಕೂ ಕೂಡ ಒಂದು ಕಡೆ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತ ಅನ್ಸ್ಕೊಂಡಿತ್ತು. ಈಗ ಶ್ರೀರಾಮುಲು ಅವರು ಮಿನಿಸ್ಟರ್ ಆಗಿಲ್ಲವೂ ಕೂಡ ಕೆಲಸವನ್ನು ಮಾಡಿದರು, ಎಮ್ ಎಲ್ ಎಲೆಕ್ಷನಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ರು. ಈಗ ಟಿಕೆಟನ್ನು ಹೆಂಗೋ ಪಡ್ಕೊಂಡಿದ್ರು, ಆದರೆ ಅಲ್ಲಿ ನಿಮ್ಮ ಶಾಸಕರು ತುಕಾರಾಮ್ ಅವರು ಅಭ್ಯರ್ಥಿಯಾಗಿ ನಿಂತಿದ್ರು, ಒಳ್ಳೆಯ ಫೈಟರ ಕೊಡ್ತಿದ್ದಾರೆ ಸರ್. ಆಲ್ಮೋಸ್ಟ್ ಒಂದು 60-70 ಸಾವಿರ ಲೀಡಲ್ಲಿದ್ದಾರೆ, ಬಹುತೇಕ ಅದು ಗೆಲುವು ಕನ್ಫರ್ಮ್ ಅನ್ನುವಂಥ ಇದರಲ್ಲಿದೆಯಾ ಸರ್? ಬಳ್ಳಾರಿ ಬಗ್ಗೆ ಏನಾದರೂ ತಮಗೆ ಅಪ್ಡೇಟ್ ಸರ್? ಬಳ್ಳಾರಿ ಬಗ್ಗೆ ನಮ್ಗೂ ಸ್ಟಾರ್ಟಿಂಗ್ ಒಂದು ಭಯ ಎಲ್ಲ ಇತ್ತು, ಏನಪ್ಪ ಶ್ರೀರಾಮುಲು ಅಲ್ಲಿನ ಒಂದು ಅಧಿಪತಿ ನಾಯಕ ಜನಾರ್ದನ್ ರೆಡ್ಡಿ ಬೇರೆ ಸೇರ್ಕೊಬಿಟ್ರು, ಹೌದು, ಗೆದ್ದು ಬಿಡ್ಬೋದೇನು, ಕೊಪ್ಪಳ ಗೆದ್ದು ಬಿಡ್ಬೋದು, ರೆಡ್ಡಿ ಜಾಗ, ಹೌದು, ಇದು ಗೆಲ್ಬಹುದು. ಆಮೇಲೆ ನಾವೇ ಸರ್ವೆ ಮಾಡಿದಾಗ ನಾವು ನೋಡಿದ್ವಿ, ತುಕಾರಾಮ್ ಅವ್ರಿಗೆ ಆಸ್ ಅ ಪರ್ಸನ್ ಪಕ್ಷಾತೀತವಾಗಿ ಒಂದು ಇಮೇಜ್ ಇದೆ, ವೈಯಕ್ತಿಕವಾಗಿ, ವೈಯಕ್ತಿಕ ಪರ್ಸನಲಿ ಒಂದ್ ಚಾರ್ಮ್ ಇದೆ ಅವ್ರದೇ, ಅದೊಂದು ಅವರ ಇದೆ. ಆಮೇಲೆ ಮನುಷ್ಯ ನಾವೇನೇ ಮಾಡಿದ್ರು ಸ್ಪಂದಿಸ್ತಾರೆ ಅನ್ನೋ ಒಂದು, ಅವ್ರನ್ನ ಕೈ ಹಿಡಿದಿರೋದು ಅದೊಂದು. ಮತ್ತೆ ಕೊನೆ ದಿನಗಳಲ್ಲಿ ಸಂತೋಷ್ ಲಾಡ್ ಅವರು ಬಂದು ಅಲ್ಲಿ ಮುಖಂ ಹಾಕಿ ಅವ್ರು ಮಾಡಿದ ರ್ಯಾಲಿ ಹೊಸಪೇಟೆಯಲ್ಲಿ, ಸಂಡೂರಲ್ಲಿ ತುಂಬಾ ಕೈ ಹಿಡಿತು.
ಅದು ಆ್ಯಕ್ಚುಲಿ ರಿಸಲ್ಟ್ ಚೇಂಜರ್. ಓಕೆ, ಆ್ಯಕ್ಚುಲಿ ಅವರು ತುಂಬ ಅಸೂಟಿವ್ ಪರವಾಗಿ ಜಾಸ್ತಿ ವರ್ಕ್ ಮಾಡಿದ್ರು ಇಲ್ಲಿ ಬಳ್ಳಾರಿಗೆ ಟೈಮ್ ಕೊಟ್ಟಿದ್ದು ಸ್ವಲ್ಪ ಕಡಿಮೆನೆ. ಯಾರು ಸಂತೋಷ್ ಲಡ್ಸರ್, ನೀವು ಸೂಟಿಂಗ್ ಪರವಾಗಿ ಅವ್ರು ಕೆಲಸ ಮಾಡಿದ್ರೆ ನಿಮಗೆ ಮತಗಳದ್ದು ಒಂದು ಅಂತರದಲ್ಲಿ ಗೊತ್ತಾಗ್ಬೋದು. ಇಲ್ಲ, ಈಗಿರುವಂಥದ್ದು ಹಿನ್ನಡೆನೇ ಇದೆ ಸರ್, ಈಗಲೂ ಕೂಡ ಹಿನ್ನಡೆ. ಬಹುಶಃ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಅದ್ರ ಎಫೆಕ್ಟ್. ನಾನು ಅದೇ ಹೇಳಿದ್ದು, ನಿಮ್ಗೆ ಡಿಫ್ರೆನ್ಸ್ ಆಫ್ ವೋಟ್ಸ್ ಅಲ್ಲಿ ಸಂತೋಷ್ ಲಾಡ್ ಅವ್ರ ಕೆಲಸ ಇದು ಕಾಣುತ್ತೆ. ಹೋದ ಸತಿ 2.5-3 ಲಕ್ಷದಲ್ಲೇನೋ ಜೋಶಿ ಗೆದ್ದಿದ್ರು. ಹೌದು, ಬಟ್ ಅದನ್ನೆಲ್ಲ ಲೀಡ್ ನ ತುಂಬಾ, ಈಗ ಒಂದು 70,000 ಲೀಡ್ ಅಲ್ಲಿ ಇದೆ ಸರ್ ಜೋಶಿ. 1 ಲಕ್ಷ ನಾವು ಆಗ್ಲೇ ಗೇನ್ ಮಾಡ್ಕೊಂಡಿದೀವಿ. ನೀ ನಾವು ಫಾರ್ ಎಕ್ಸಾಂಪಲ್, ನೀವ್ ಒಂದ್ ಮಾತು ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ, ಇಷ್ಟೊಂದು ಜನ ಆತರ ಹೇಳಲ್ಲ. ಒಂದು ಸೀಟಿಂದ ನಾವು ಇವಾಗ 10 ಲೀಡ್ ಅಲ್ಲಿ ಇದೀವಿ. ಹೌದು, ವಿ ಆರ್ +9, ಬಿಜೆಪಿ ಇಸ್ -9. ಹೌದು, ಬಿಜೆಪಿಗೆ ಹಿನ್ನಡೆ ಇಲ್ಲ. ಹೌದು, ನೀವೇನ್ ಬರೀ 10 ಬಂದ್ಬಿಟ್ರಿ ಅನ್ನೋದಲ್ಲ ಸರ್, ನಾವು ನೋಡ್ಬೇಕಲ್ಲ, ನಾವು ಮತ್ತೆ ನೋಡ್ಬೇಕು. ಯಾಕೆಂದ್ರೆ 9 ಸ್ಥಾನ ಹೆಚ್ಚಿಗೆ ಸುಮ್ಮನೆ ಅಲ್ಲ, 100,000 ಮತದಾರರು. ಆಮೇಲೆ INDIA ಬಂದ್ಬಿಟ್ಟಿಗೆ 226 ಇದೆ ಅಂದ್ರೆ, ಹೌದು, ವಿ ಆರ್ ಆಸ್ ಗುಡ್ ಆಸ್. ಹೌದು ಸರ್, ಮುಂದೂ ದಾಡ್ತಾನೆ ಇಲ್ಲ ಅವಾಗ್ಲಿಂದ ನೋಡಿ. ನೀವು ಬಿಜೆಪಿ ಇದು ಮೈತ್ರಿ ಕೂಟದೇನಿದೆ ಸರ್, ಇನ್ನು ಹಿಂದೆ ಬರುತ್ತೆ, ಇನ್ನು ಹಿಂದೆ ಬರುತ್ತೆ. ಇವೆಲ್ಲ ಟ್ರೆಂಡ್ ನಾವು ನೋಡಿದೀವಿ ಈ ಟೈಮ್ ಅಲ್ಲಿ. 11:30 12 ಏನ್ ನಿಂತಿರತ್ತೆ, ನೀವ್ ಹೇಳದಾಗೆ 300 ಹೋಗಿಲ್ಲ, ಅದು ಹೋಗಲ್ಲ, ಹೋಗಲ್ಲ ಅಂತೀರಾ. ಹಿಂದೆ ಬರುತ್ತೆ, 299 ಇದ್ದಿದ್ದು ಈಗ 296 ಬಂತು. 201 ಇದ್ದಿದ್ದು ANDA ಮೈತ್ರಿ ಕೂಟ 226 ಹೋಗಿದೆ. ನೋಡಿ ನೀವು ಯಾವ್ದೇ ರಿಸಲ್ಟ್ಸ್ ನೋಡಿ ಅಕ್ರಾಸ್ ಇಂಡಿಯಾ, ಅಲ್ಲೇ ಒಂದು ಸ್ಟಾಗ್ನೇಟ್ ಆಗಿ ನಿಂತಿದೆ. ಮತ್ತೆ ಆಮೇಲೆ ಆಲ್ಮೋಸ್ಟ್ 11-12 ಗಂಟೆ ಸಮೀಪ ಅಂದ್ರೆ ಆಲ್ಮೋಸ್ಟ್ ಈಗ ಏನಿದೆ, ಆಲ್ಮೋಸ್ಟ್ ಚೇಂಜ್ ಆದ್ರೆ ಒಂದು 2-3 ಸೀಟ್ಗಳು ಚೇಂಜ್ ಆಗ್ಬೋದೇನೋ. ಇದನ್ನ ದೊಡ್ಡ ನಿರೀಕ್ಷೆ ಅಂದ್ರೆ ಒಂದು 50 ಸೀಟ್ ಚೇಂಜ್ ಆಗತ್ತರದೇನೋ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್. ಯಾವುದು ಈಗ 11-12 ಗಂಟೆ ಆಯ್ತು ಇವಾಗ, ಸೊ ಇನ್ ಮುಂದೆ ನಾವು ಹೆಚ್ಚಿನ 50-60 ಸ್ಥಾನಗಳು ಈಗ ಅಲ್ಲೆಲ್ಲ ನಾವೆಲ್ಲ ಒಂದು 2,000 ಏನೋ ಒಂದು ಲೀಡ್ ನೋಡಿದ್ವಿ ಕರ್ನಾಟಕದಲ್ಲಿ ಸರ್, ಗೊತ್ತಾಗ್ಲಿಲ್ಲ ನಮಗೆ. ಅದು ಪ್ಲಸ್ ಆಗ್ಬೋದು ಆ ತರ. ಒಂದು 10,000, 15,000, 20,000 ಲೋಕಸಭೆಯಲ್ಲಿ ಲೀಡ್ ಲೀಡ್ ಅಲ್ಲ ಇನ್ನು ಮುಂದೆ ಇರ್ತವೆ. ಆತರ ಒಂದು 50 ಸೀಟ್ ಇರತ್ತೆ, ಇನ್ ಮುಂದೆ ವ್ಯತ್ಯಾಸ ಆಗ್ಬೋದು. ನೋಡಿ, ಮನ್ಸೂರ್ ಅಲಿ ಖಾನ್ ನನ್ನ ಪ್ರಕಾರ ಆಗ್ಲೇ ಗೆದ್ದಾಯ್ತು. ಓಕೆ, ಯಾಕೆಂದ್ರೆ ನಾನು ನಿಮ್ಗೆ ಮಾಧವಪುರದ ಇಂಪ್ಯಾಕ್ಟ್ ಹೇಳಿದ್ದು, 40,000 ಅವರು ಆಗ್ಲೇ ಲೀಡ್. ಹೋದ ಸತಿ 50,000 ಮಾತ್ರ ಇವರು ಲೀಡ್ ಯಾರು ಗೆದ್ದಿದ್ದು, ಪಿ ಸಿ ಮೋಹನ್. ಈ ಸತಿ ಮನ್ಸೂರ್ಗೆ 40,000 ಆಗಿದೆ, ಹಿ ಹಸ್ ಆಲ್ರೆಡಿ ಬಿನ್. ನನ್ನ ಪ್ರಕಾರ ಕರ್ನಾಟಕದ ಪ್ರಪ್ರಥಮ ರಿಸಲ್ಟ್ ಏನಾರ ಡಿಕ್ಲೇರ್ ಆಗಿದ್ರೆ ಸೆಂಟ್ರಲ್. ಸೆಂಟ್ರಲ್ ಎಲ್ಲ ಒಂದು